ಹಲೋ ಎವ್ರಿ ಒನ್ ದಿಸ್ ಇಸ್ ಜೆ ಫಾರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ನೈಕಾ ಆ್ಯಪ್ನಲ್ಲಿ ಆರ್ಡರನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಯಾವ ರೀತಿ ಹಣವನ್ನು ರಿಫಂಡ್ ಪಡೆಯೋದು ಅನ್ನೋದನ್ನು ಕುರಿತು ಚರ್ಚೆ ಮಾಡೋಣ ಮೊದಲು ಆರ್ಡರ್ ಶಿಫ್ಟ್ ಆಗೋಕ್ಕಿಂತ ಮುಂಚೆ ಕ್ಯಾನ್ಸಲ್ ಮಾಡಿದರೆ ಹೇಗೆ ಶಿಫ್ಟ್ ಆದಮೇಲೆ ಯಾವ ರೀತಿ ಕ್ಯಾನ್ಸಲ್ ಮಾಡಬೇಕು ಎಲ್ಲ ವಿಷಯಗಳನ್ನು ಕುರಿತು ಇದು ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಸ್ನೇಹಿತರೆ ಹಾಗೂ ಕೊನೆಗೆ ಕೆಲವೊಂದಿಷ್ಟು ರೂಲ್ಸ್ಗಳನ್ನ ಹೇಳ್ತೀನಿ ವಿಡಿಯೋ ಕೊನೆಗೆ ಎಂಡನ್ನು ನೋಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ವಿಡಿಯೋ ಆರಂಭಿಸುವ ಮೊದಲು ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನಾನು ಇಲ್ಲಿ ನೈಕಾ ಆ್ಯಪ್ನ ಓಪನ್ ಮಾಡಿದ್ದೀನಿ ನಾನು ಮೈ ಅಡ್ರೆಸ್ನಲ್ಲಿ ಹೋಗಿಬಿಟ್ಟು ಒಂದು ಆರ್ಡ್ರನ್ನ ಪ್ರೀಪೇಯ್ಡ್ ಆಡರ್ನ ಮಾಡಿದ್ದೀನಿ ಸ್ನೇಹಿತರೆ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಅದರ ರೀಫಂಡ್ ಹಣವನ್ನು ಯಾವ ರೀತಿ ನಾನು ನನ್ನ ಬ್ಯಾಂಕ್ ಅಕೌಂಟಿಗೆ ಬಂದಿದೆ ಅನ್ನೋದನ್ನು ಎಲ್ಲ ಕೂಡ ಇದ್ರ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿ ಮೈ ಅಡ್ರೆಸ್ನಲ್ಲಿ ಹೋದ ತಕ್ಷಣ ಇಲ್ಲಿ ನಮ್ಮ ಆರ್ಡ್ರನ್ನ ಆರ್ಡರ್ಗಳು ಲಿಸ್ಟ್ನಲ್ಲಿ ಕಾಣುತ್ತೆ ಸ್ನೇಹಿತರೆ ಅದರಲ್ಲಿ ಯಾವ ಆರ್ಡ್ರನ್ನ ಕ್ಯಾನ್ಸಲ್ ಮಾಡಬೇಕು ಅದರ ಮೇಲೆ ಇಲ್ಲಿ ಆರ್ಡರ್ ಡಿಟೇಲ್ಸ್ ಅಂತ ಇರುತ್ತೆ ಮೇಲ್ಗಡೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಸ್ನೇಹಿತರೆ ಈ ಆರ್ಡರ್ ಇನ್ನೂ ಶಿಫ್ಟ್ ಆಗಿಲ್ಲ ಸ್ನೇಹಿತರೆ ಮತ್ತು ಇನ್ನೊಂದು ಇವ್ರು ರೂಲ್ಸ್ ಏನು ಅಂತಂದರೆ ಒಂದು ಸಾರಿ ಆರ್ಡರ್ ಶಿಫ್ಟ್ ಆದರೆ ಇಲ್ಲಿ ಕ್ಯಾನ್ಸಲ್ ಐಟಮ್ ಅಂತ ಈ ಬಟನ್ ಹೋಗಿಬಿಡುತ್ತೆ ಆವಾಗ ಕ್ಯಾನ್ಸಲ್ ಆಗಲ್ಲ ಆವಾಗ ಏನು ಮಾಡಬೇಕು ಅಂತ ಹೇಳ್ತೀನಿ ಇಲ್ಲಿ ನೋಡ್ಬೋದು ಈಗ ಇನ್ನೂ ಆರ್ಡರ್ ಶಿಫ್ಟ್ ಆಗಿಲ್ಲ ಈಗ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಇಲ್ಲಿ ರೀಸನ್ ಯಾವುದಾದ್ರೂ ಒಂದು ರೀಸನ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಒಂದು ಏನಾದರೂ ಬರೆಯೋಣ ಬರೆದು ಕ್ಯಾನ್ಸಲ್ ಐಟಮ್ಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡೋಣ ನಂತರ ಇಲ್ಲಿ ಮತ್ತೆ ಕನ್ಫರ್ಮೇಷನ್ ಇದೆ ಮತ್ತು ಕನ್ಫರ್ಮ್ ಮಾಡ್ತೀನಿ ನಂತರ ಇಲ್ಲಿ ನೋಡ್ಬೋದು ಕ್ಯಾನ್ಸಲೇಷನ್ ಸಕ್ಸಸ್ಫುಲ್ ಅಂತ ಬಂದಿದೆ ಈಗ ಈ ಹಣ ನಮಗೆ ಇಲ್ಲಿ ನೋಡ್ಬೋದು ಐದು ಬಿಸ್ನೆಸ್ ಡೇಸ್ ಅಂತ ಹೇಳಿದ್ದಾರೆ ಆದರೆ ಒಂದು ತಾಸು ಒಳಗಡೆ ನಮಗೆ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ ಅದು ಕೂಡ ನಾನು ಪ್ರೂಫ್ ಸಮೇತ ತೋರಿಸ್ತೀನಿ ಮತ್ತು ಆರ್ಡ್ರನ್ನ ಶಿಪ್ ಶಿಪ್ ಆದಮೇಲೆ ಅಂದರೆ ಅಲ್ಲಿಂದ ಪ್ಯಾಕ್ ಮಾಡಿ ಕಳಿಸಿದ ಮೇಲೆ ಯಾವ ರೀತಿ ಕ್ಯಾನ್ಸಲ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ಇಲ್ಲಿ ನೋಡ್ಬೋದು ಮೆಸೇಜ್ ಬಂದಿದೆ ಆರ್ಡರ್ ಕ್ಯಾನ್ಸಲ್ ಆಗಿದೆ ಅಂತ ಮತ್ತು ರಿಫಂಡ್ ಹಣ ನನಗೆ ಒಂದು ಅವತ್ತೇ ಜಮಾ ಆಗಿದೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ರಿಫಂಡ್ ಹಣ ಇಮೇಲ್ ಬಂದಿದೆ ನಿಮ್ಮ ರಿಫಂಡ್ ಹಣನ ಪ್ರೋಸೆಸ್ ಪ್ರೊಸೆಸ್ ಮಾಡಿದ್ದೀವಿ ಹಾಗೂ ಆದಷ್ಟು ಬೇಗ ಮ್ಯಾಂಕಿ ಬರುತ್ತೆ ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಸ್ಕ್ರೀನ್ಶಾಟ್ ನೋಡ್ಬೋದು ಆವತ್ತೇ ಐದನೇ ತಾರೀಕಿಗೆ ನಾನು ಆರ್ಡರ್ ಮಾಡಿದ್ದೆ ಆವತ್ತೇ ಮರಳಿ ಕ್ಯಾನ್ಸಲ್ ಮಾಡಿದ ತಕ್ಷಣ ಆವತ್ತೇ ಜಮಾ ಆಗಿದೆ ಸ್ನೇಹಿತರೆ ಇಲ್ಲಿ ಇನ್ನೊಂದು ಹೇಳೋದಂದರೆ ಸಪ್ರೇಟ್ ಆದಂಥ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಾವು ಯಾವ ನ ಪೇಮೆಂಟ್ನ ಆರ್ಡರ್ ಆರ್ಡರ್ನಲ್ಲಿ ಮಾಡಿರ್ತೀವೋ ಅದೇ ನಲ್ಲಿ ಅವರು ಮೊದಲು ನಮಗೆ ರಿಫಂಡ್ ಮಾಡ್ತಾರೆ ಅಂದರೆ ನಾನು ಯು ಪಿ ಐ ಐ ಡಿ ಮೂಲಕ ಅಂದರೆ ಫೋನ್ಪೇ ಮೂಲಕ ನಾನು ಪೇ ಮಾಡಿದ್ದೆ ಅದೇ ಪೇ ಅಕೌಂಟಲ್ಲಿ ಅಕಾ ದುಡ್ಡು ಬಂದು ಕ್ರೆಡಿಟ್ ಆಗಿದೆ ಸ್ನೇಹಿತರೆ ಅಥವಾ ನೀವು ಮೊಬೈಲ್ ಬ್ಯಾಂಕಿಂಗ್ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ಪೇ ಮಾಡಿದ್ರು ಕೂಡ ಅದೇ ರೀತಿ ವಾಪಸ್ ಬರುತ್ತೆ ಸ್ನೇಹಿತರೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡುವಂಥ ಆಪ್ಷನ್ ಇಲ್ಲ ಸ್ನೇಹಿತರೆ ಆರ್ಡರ್ ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿದರೆ ಯಾವುದೇ ರೀತಿ ಚಾರ್ಜಸ್ ಇವರು ತಗೊಳ್ಳಲ್ಲ ಸ್ನೇಹಿತರೆ ಇಲ್ಲಿ ನೋಡಬಹುದು ಇವರು ಟರ್ಮ್ಸ್ ಕಂಡೀಷನ್ ಕಂಡೀಷನಲ್ಲಿ ಹೋಗಿಬಿಟ್ಟು ನಾನು ಸ್ಕ್ರೀನ್ಶಾಟ್ನ ತೆಗೆದಿದ್ದೀನಿ ಮತ್ತು ಆರ್ಡರ್ ಶಿಪ್ ಆದಮೇಲೆ ಸ್ನೇಹಿತರೆ ಇವರ ಕ್ಯಾನ್ಸಲೇಷನ್ ಪಾಲಿಸಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಫ್ಲಿಪ್ಕಾರ್ಟ್ ಹಾಗೂ ಅಮೆಝನ್ನ ಹಾಗೆ ಇಲ್ಲ ಆರ್ಡರ್ ಶಿಪ್ ಆದ ನಂತರ ನಾವು ಆರ್ಡ್ರನ್ನ ಕ್ಯಾನ್ಸಲ್ ಮಾಡೋಕ್ಕೆ ಆಪ್ಷನ್ ಬರೋಲ್ಲ ಸ್ನೇಹಿತರೆ ಆವಾಗ ಏನು ಮಾಡಬೇಕು ಅಂದರೆ ಇಲ್ಲಿ ಹೇಳಿದ್ದಾರೆ ಇವರು ನೀವು ಆರ್ಡ್ರನ್ನ ರಿಸೀವ್ ಮಾಡಬೇಡಿ ಹಾಗೆ ಮರಳಿ ಕಳಿಸಿ ಆ ಆರ್ಡರ್ ಬಂದು ಇಲ್ಲಿ ಪ್ರೊಸೆಸ್ ಆದಮೇಲೆ ಅದರ ರಿಫಂಡ್ ಹಣವನ್ನು ನಾವು ಮರಳಿ ಹಾಕ್ತೀವಿ ಅಂತ ಹೇಳಿದ್ದಾರೆ ಯಾವುದಾದ್ರೂ ರಿವಾರ್ಡ್ ಪಾಯಿಂಟ್ಸ್ಗಳು ಹಾಗೂ ವೋಚರ್ಗಳನ್ನ ರೆಡಿ ಮಾಡಿದರೆ ಅದನ್ನು ಕೂಡ ನಾವು ಮರಳಿ ನಿಮ್ಗೆ ನಿಮಗೆ ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳಿದರೆ ಹಾಗೆ ಗಿಫ್ಟ್ ಕಾರ್ಡ್ಗಳನ್ನ ನೀವು ಯೂಸ್ ಮಾಡಿದರೂ ಕೂಡ ಅದೇ ಗಿಫ್ಟ್ ಕಾರ್ಡ್ ರೂಪದಲ್ಲಿ ನಾವು ನಿಮಗೆ ಮರಳಿ ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಸ್ನೇಹಿತರೆ ಆರ್ಡರ್ನ ಕ್ಯಾನ್ಸಲ್ ಮಾಡಿದರೆ ಮತ್ತು ನೀವು ಆರ್ಡರ್ ಶಿಫ್ಟ್ ಆದಮೇಲೆ ಕ್ಯಾನ್ಸಲ್ ಮಾಡಿದ ಮೇಲೆ ಅದರಲ್ಲಿ ರಿಫಂಡ್ ಮಾಡ್ತಿರ್ಬೇಕಾದ್ರೆ ಶಿಪ್ಪಿಂಗ್ ಚಾರ್ಜಸ್ ಏನಿದೆ ಅದನ್ನು ನಾವು ರಿಫಂಡ್ ಮಾಡಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ ಇವೆಲ್ಲ ಇವರ ರೂಲ್ಸ್ ಅಂಡ್ ಗಳು ಅಂತ ಹೇಳ್ಬೋದು ಅಥವಾ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗಳು ಅಂತ ಹೇಳ್ಬೋದು ಹಾಗೆ ಸ್ನೇಹಿತರೆ ಕೊಟ್ಟರೂ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಇದರ ಬಗ್ಗೆ ಏನಾರ ಡೌಟ್ಗಳು ಕಮೆಂಟ್ಗಳು ಇದ್ರೂ ಕೂಡ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷದಿಂದ ನಿಮ್ಮ ಮುಂದೆ ಬರ್ತೀವಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರಗಳು